ಪರಿಶುದ್ಧವಾದ ಮನಸ್ಸೇ ಯಶಸ್ಸಿನ ಸಾಧನೆ. ಗಿಡ ಯಾವತ್ತು ಉದುರಿ ಹೋದ ಮೇಲೆ ಅದರ ಎಲೆಗಳ ಹೂವುಗಳ ಬಗ್ಗೆ ಚಿಂತಿಸುವುದಿಲ್ಲ. ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ. ಕಳೆದು ಹೋದ ಬಗ್ಗೆ ಚಿಂತಿಸಿ ಕೊರಗಬೇಡಿ, ಹೊಸತನದ ಬಗ್ಗೆ ಉತ್ಸಾಹವಿರಲಿ. ಆತ್ಮವಿಶ್ವಾಸ ಒಂದು ಮಹಾ ಆಯುಧ ಇದ್ದಂತೆ. ತಪ್ಪು ಮಾಡಲು ಹೆದರುವವನೇ ನಿಜವಾದ ಧೈರ್ಯವಂತ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ. ಮಾಡಿದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೂಷಿಯಾಗಿಸಿಕೊಳ್ಳುವವನೇ ಮಾನವೀಯತೆಯ ಮೆರೆಸುವಾತ. ಮನಸ್ಸೇ ಮಾನವನ ಬಯಕೆಗಳ ಜನ್ಮಭೂಮಿಯಾಗುತ್ತೆ. ಬಯಕೆಗಳನ್ನು ಅರಿಯದ ಹೊರತು ಮುಕ್ತಿ ಸಿಗಲ್ಲ. ಅದು ಎಲ್ಲ ಸಂದರ್ಭದಲ್ಲಿ ನಿಮಗೆ ಜಯ ತಂದುಕೊಡದೇ ಇರಬಹುದು, ಆದರೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸವಾಲುಗಳನ್ನು ಎದುರಿಸಲು ಧೈರ್ಯ ತುಂಬುತ್ತೆ. ಗಾಯ ಆಗದೇ ಇದ್ದರೆ ಧೈರ್ಯ ಬರುವುದಿಲ್ಲ. ತಪ್ಪು ಮಾಡದೇ ಇದ್ದರೆ ನಿಮಗೆ ಕಲಿಯೋದಕ್ಕೆ ಸಿಗಲ್ಲ. ಸೋಲದೇ ಇದ್ದರೆ ನಾವು ಗೆಲ್ಲೋದಕ್ಕಾಗಲ್ಲ. ಯಾವುದಕ್ಕೂ ನಾವು ಉತ್ಸಾಹ ಕಳೆದುಕೊಳ್ಳಬಾರದು ಅಷ್ಟೇ. ಅಳು ಬಂದಾಗ ಒಬ್ಬರೇ ಅಳಬೇಕು, ನಗು ಬಂದಾಗ ಗುಂಪಲ್ಲಿರಬೇಕು. ಯಾಕಂದರೆ ಒಬ್ಬನೇ ಅತ್ರೆ ನಾಟಕ ಅಂತಾರೆ, ಗುಂಪಲ್ಲಿ ನಕ್ರೆ ಹುಚ್ಚ ಅಂತಾರೆ. ಬದುಕು ಒಂದು ಕಠಿಣವಾದ ಪರೀಕ್ಷೆ ಇದ್ದಂತೆ. ನಾವು ಹೇಗೆ ಅದನ್ನು ಎದುರಿಸುತ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತೆ. ಸುಖವು ದುಃಖವು ಕಷ್ಟವನ್ನು ತಾಳ್ಮೆಯಿಂದ ಎದುರಿಸಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತೆ. ನೀರಲ್ಲಿ ಬಿದ್ದವರು ಮುಳುಗಿ ಹೋಗುವುದಿಲ್ಲ, ಈಜಲು ಬರದವನು ಮಾತ್ರ ಮುಳುಗಿ ಹೋಗಿ ಸತ್ತು ಹೋಗುತ್ತಾನೆ. ಜೀವನ ಕೂಡ ಅಷ್ಟೇ. ಸಮಸ್ಯೆಗಳು ಇರುವವನು ಪ್ರತಿಯೊಬ್ಬರೂ ಸೋಲುವುದಿಲ್ಲ. ಪರಿಹಾರವನ್ನು ಹುಡುಕಲಾರದವನು ಸೋತು ಸತ್ತು ಹೋಗುತ್ತಾನೆ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಅದೇ ರೀತಿ ಜೀವನವು ಕೂಡ ನಮ್ಮಿಂದಲೇ ಸನ್ಮಾನ, ನಮ್ಮಿಂದಲೇ ಅವಮಾನ. ಮೊಸರಿಗಿಂತ ಮೊಸರಿನಲ್ಲಿ ಅಡಗಿರುವ ತುಪ್ಪಕ್ಕೆ ಜಾಸ್ತಿ ಬೆಲೆ. ಸ್ನೇಹಿತರೇ, ಅದೇ ರೀತಿ ಮನುಷ್ಯನಲ್ಲಿ ಅಡಗಿರುವ ಅವನ ಒಳ್ಳೆಯ ಗುಣಕ್ಕೆ ಯಾವತ್ತೂ ಜಾಸ್ತಿ ಬೆಲೆ. ಸಮಯ, ನಂಬಿಕೆ, ಮರ್ಯಾದೆ ಇವು ಎಂತಹ ಪಕ್ಷಿಗಳು ಅಂದರೆ, ಒಮ್ಮೆ ಹಾರಿ ಹೋದರೆ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ. ಈ ಒಂದು ಕೆಟ್ಟ ಅಭ್ಯಾಸ ನಿಮಗಿದ್ದರೆ ನೀವು ಬಡವರಾಗಿಯೇ ಸಾಯ್ತೀರಾ. ಒಂದು, ನನ್ನ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಂತ ನೀವೇ ಅಂದುಕೊಳ್ಳೋದು. ಜೀವನದಲ್ಲಿ ನೀವು ಯಾರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡಬೇಡಿ. ಒಳ್ಳೆಯತನದಿಂದ ಬದುಕಲು ಪ್ರಯತ್ನ ಪಡಿ ಸಾಕು. ನಿಮ್ಮ ಒಳ್ಳೆಯತನ ಎಲ್ಲರಿಗೂ ಇಷ್ಟ ಆಗಿಯೇ ಆಗುತ್ತೆ. ನಿಂದನೆಗಳಿಗೆ ಕಿವಿ ಕೊಡಬೇಡಿ. ನಿಂದನೆಗಳಿಗೆ ಕಿವಿ ಕೊಟ್ಟರೆ ನೀವು ಗುರಿ ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಕಿವುಡರಾಗಿದ್ದು ಬಿಡಿ. ಪರಚಿಕೊಳ್ಳುವವರು ಪರಚಿಕೊಳ್ಳುತ್ತಲೇ ಇರಲಿ. ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದ ಜಾಗದಲ್ಲೇ ಬೆಳೆದು ನಿಲ್ಲಬೇಕು. ತಿರಸ್ಕರಿಸಿದವರಿಂದಲೇ ನಾಳೆ ನಾವು ಪುರಸ್ಕರಿಸಿಕೊಳ್ಳಬೇಕು. ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ. ನಾವು ಏನು ಯೋಚನೆ ಮಾಡ್ತೀವೋ ಅದು ನಮ್ಮ ಆಲೋಚನೆಯಿಂದಲೇ ಇದೆ. ನಮ್ಮ ಆಲೋಚನೆಗಳಿಂದ ನಾವು ಜಗತ್ತನ್ನೇ ರೂಪಿಸುತ್ತೇವೆ. ಭೂತಕಾಲದ ಬಗ್ಗೆ ಚಿಂತಿಸಬೇಡಿ, ಭವಿಷ್ಯದ ಕನಸು ಕಾಣಬೇಡಿ. ನಿಮ್ಮ ಮನಸ್ಸನ್ನು ಈ ಕ್ಷಣದ ಮೇಲೆ ಕೇಂದ್ರೀಕರಿಸುವುದನ್ನು ನೀವು ಕಲಿತುಕೊಳ್ಳಿ. ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬನೇ ನಿಲ್ಲುವ ಧೈರ್ಯ ನಿನಗಿರಲಿ. ಬೇರೆಯವರ ದುಃಖ ನೋಡಿ ನಿಮಗೂ ನೋವಾದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆಂದು.
ಹಣ ಇದ್ದವರ ಹಿಂದೆ ಜನ ಇದ್ರೆ, ಒಳ್ಳೆಯ ಗುಣ ಇದ್ದವರ ಹಿಂದೆ ದೇವರು ಇರುತ್ತಾನೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಒಬ್ಬಂಟಿಯಾಗಿದ್ದರೂ ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನಿರು. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಪವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಪ್ರತಿಯೊಬ್ಬರ ಕಷ್ಟಕ್ಕೆ ನೀ ಸ್ಪಂದಿಸು, ನಿನ್ನ ಕಷ್ಟಕ್ಕೆ ಖಂಡಿತ ಭಗವಂತ ಸ್ಪಂದಿಸುತ್ತಾನೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ, ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರಲ್ಲ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕ ಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ, ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ. ನಿರಾಸೆಯೇ ಬದುಕು ಎಂದು ಕೊರಗಬಾರದು, ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಬಾರದು. ಏಕೆಂದರೆ ನಮಗಿಂತಲೂ ಉತ್ತಮರು ಇದ್ದಾರೆ ಹಾಗೂ ನಮಗಿಂತಲೂ ಕಷ್ಟದಲ್ಲಿರುವವರು ಇದ್ದಾರೆ. ಎಲ್ಲ ಸಮಯದಲ್ಲೂ ಮನುಷ್ಯನಾಗಿದ್ದರೆ ಸಾಕು. ಮನುಷ್ಯನಿಗೆ ನೋವುಗಳೇ ಇರದಿದ್ದರೆ ಸಂತೋಷಕ್ಕೆ ಬೆಲೆ ಇರುತ್ತಿರಲಿಲ್ಲ. ನಾವು ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಜಗತ್ತಿನಲ್ಲಿ ಆ ಭಗವಂತನ ಅವಶ್ಯಕತೆ ಇರುತ್ತಿರಲಿಲ್ಲ. ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ, ಒಮ್ಮೆ ಅದನ್ನು ಪಡೆಯುವ ಮೊದಲು, ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ. ಆದ್ದರಿಂದ ಯಾವುದೇ ಆಗಲಿ ನಮ್ಮ ಬಳಿ ಇದ್ದಾಗ ಅದರ ಬೆಲೆ ಅರಿಯುವುದು ಒಳ್ಳೆಯದು. ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತದೆ, ಆದರೆ ಅವನಿಗೆ ಹೆಸರು ಇರುವುದಿಲ್ಲ, ಮತ್ತು ಮನುಷ್ಯ ಸತ್ತಾಗ ಹೆಸರು ಇರುತ್ತದೆ, ಆದರೆ ಉಸಿರು ಇರುವುದಿಲ್ಲ. ಹೆಸರು ಮತ್ತು ಉಸಿರಿನ ನಡುವೆ ಪ್ರಯಾಣಕ್ಕೆ ಜೀವನ ಅಂತಾರೆ. ಯಾರೊಬ್ಬರ ಕೊರತೆಯಲ್ಲಿ ಬದುಕಬೇಡಿ, ಯಾರೊಬ್ಬರ ಪ್ರಭಾವಕ್ಕೆ ಒಳಗಾಗಬೇಡಿ. ಇದು ನಿಮ್ಮ ಜೀವನ, ನಿಮ್ಮ ಸ್ವಂತ ಪ್ರಭಾವದಿಂದ ಬದುಕಿರಿ. ಕೆಟ್ಟವರು ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿದರೆ ಕೆಟ್ಟದ್ದಾಗಬಹುದು, ಒಳ್ಳೆಯವರು ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿದರೆ ಅದು ಭಯಂಕರವಾಗಿರುತ್ತದೆ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಅಕ್ಕಿಯಂತೆ ಮಾಡುತ್ತವೆ, ಯಾರಿಗೂ ಏನನ್ನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗೂ ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.